ಅಂದರೆ ಇದರಲ್ಲಿ ಏನಾಗಿದೆ, ನಮ್ಮ ಆಹಾರ ಪದಾರ್ಥಗಳಿಂದ ಬಿಡುಗಡೆ ಆಗ್ತಕ್ಕಂಥ ಗ್ಲೂಕೋಸ್ ಹೆಚ್ಚಾಗ್ತಾ ಇರೋದರಿಂದ ಈ ಗೊಂದಲಕ್ಕೆ ಪರಿಹಾರ ಇಲ್ಲವೇ ಇಲ್ಲ ಅನ್ನೋ ಒಂದು ಅಂಶ ಸೃಷ್ಟಿಯಾಗಿದೆ. ಸೊ ಮುಖ್ಯವಾಗಿ ಸಿರಿಧಾನ್ಯಗಳ ಬಳಕೆಯಿಂದ ಏನಾಗುತ್ತೆ, ಗ್ಲೂಕೋಸ್ ನಿಯಂತ್ರಿತವಾಗಿ ನಿಧಾನವಾಗಿ ರಕ್ತಕ್ಕೆ ಸೇರಿಸೋದ್ರಿಂದ ಈ ಇನ್ಸುಲಿನ್ ಅಂಶವನ್ನು ನಾವು ಅಷ್ಟು ವೇಗವಾಗಿ ಹೆಚ್ಚು ಮಾಡಿ ಅಕ್ಕಿ ಗೋಧಿ ಹಾಲು ಸಕ್ಕರೆ ಮೊಟ್ಟೆ ಮಾಂಸ ಇದನ್ನು ನಿಲ್ಲಿಸೋದ್ರಿಂದ ಆ್ಯಂಡ್ ಈ ಕೃತಕ ಆಹಾರ ಪದಾರ್ಥಗಳ ಮೇಲೆ ನಮ್ಮ ಜೀವನವನ್ನು ಪೂರ್ತಿ ಮುಕ್ತಗೊಳಿಸ್ಕೊಳ್ಳೋದ್ರಿಂದ ಈ ರೋಗಗಳು ತುಂಬ ದೊಡ್ಡವು ಅಂತ ಅನಿಸುತ್ತೆ. ಇದ್ದರೂ ಇರ್ತವೆ, ಆದರೆ ಅಷ್ಟು ಗೊಂದಲಗಳಿಗೆ ನಮ್ಮ ಜೀವನ ಒಳಗಾಗೋದಿಲ್ಲ. ವಿ ಕ್ಯಾನ್ ಮ್ಯಾನೇಜ್ ವೆರಿ ಹ್ಯಾಪಿಲಿ. ನನ್ನ ಕಡೆಯಿಂದ ನನ್ನ ಅನುಭವ ಏನಂದರೆ, ಈ ಕಾಯಿಲೆ ದೊಡ್ಡ ತೊಂದರೆ ಆದರೂ ನಮ್ಮ ಸಹಜ ಆಹಾರ ಪದಾರ್ಥಗಳಿಂದ ದೇಶಿ ಪದ್ಧತಿಗಳಿಂದ ನಾವು ಇದನ್ನು ನಿಭಾಯಿಸ್ಕೋಬೋದು ಅನ್ನೋದನ್ನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಮತ್ತು ಕೆಲವು ಒಳ್ಳೆ ಹಣ್ಣುಗಳಿವೆ, ನೇರಳೆ ಹಣ್ಣು, ಹಲಸಿನಕಾಯಿ, ಸೀಬೆ ಕಾಯಿ ಮತ್ತು ತರಕಾರಿ ನುಗ್ಗೆಕಾಯಿ ತುಂಬ ತುಂಬ ಒಳ್ಳೆಯದು. ಏನಂತ ಗಡ್ಡೆಕೋಸು, ನವಿಲುಕೋಸು ಅತಿ ಅದ್ಭುತವಾದ ಆಹಾರ. ತೊಂಡೆಕಾಯಿ ತುಂಬ ತುಂಬ ಒಳ್ಳೆಯದು. ತೊಂಡೆಕಾಯಿ ಅಷ್ಟು ಒಳ್ಳೆಯದು ಯಾವುದೂ ಇಲ್ಲ ಡಯಾಬಿಟಿಕ್ಗೆ. ಅದರ ಜೊತೆಗೆ ಸೊಪ್ಪುಗಳಲ್ಲಿ ಮೆಂತ್ಯ ಸೊಪ್ಪು, ಪುದೀನ ಸೊಪ್ಪು, ಸಬ್ಬಸಿಗೆ ಸೊಪ್ಪು ಮತ್ತು ಆಲೂಗಡ್ಡೆ ಸ್ವಲ್ಪ ದೂರ ಇರಬೇಕು, ಆಲೂಗಡ್ಡೆಗೆ ದೂರ ಇರಬೇಕು. ಬಟ್ ಸುವರ್ಣಗಡ್ಡೆ ಅಂತ ಬರುತ್ತೆ, ಅದು ಓಕೆ, ಏನೂ ತೊಂದರೆ ಇಲ್ಲ. ಕ್ಯಾರೆಟು ಬೀಟ್ರೂಟು ಪರವಾಗಿಲ್ಲ. ಸೊಪ್ಪು, ಸಬ್ಬಸಿಗೆ ಸೊಪ್ಪು, ಮೆಂತ್ಯ ಸೊಪ್ಪು, ಪುದೀನ ಸೊಪ್ಪು ಇವು ತುಂಬ ಒಳ್ಳೆಯದು. ಅಂದರೆ ಮೇದುಜೀರಕ ಅಂಗವನ್ನು ಶುದ್ಧ ಮಾಡೋದಕ್ಕೆ ಹೆಲ್ಪ್ ಮಾಡ್ತವೆ ಆ್ಯಂಡ್ ಶುಗರನ್ನು ಕಮ್ಮಿ ಮಾಡೋದಕ್ಕೆ ಪ್ರಯತ್ನ, ತಮ್ಮಷ್ಟಕ್ಕೆ ತಾವೇ ಕಮ್ಮಿ ಮಾಡ್ತವೆ. ರಕ್ತದಲ್ಲಿ ಜಾಸ್ತಿ ಶುಗರ್ ಇದ್ದರೆ ಕಮ್ಮಿ ಮಾಡೋಕ್ಕೆ ಪ್ರಯತ್ನ ಮಾಡ್ತವೆ. ಈ ತರಕಾರಿಯಲ್ಲಿ ನೆವಿಲುಕೋಸು, ತೊಂಡೆಕಾಯಿ, ನುಗ್ಗೆಕಾಯಿ, ಅಫ್ಕೋರ್ಸ್ ಹಾಗಲಕಾಯಿ ಒಳ್ಳೆಯದೇ. ನುಗ್ಗೆ ಸೊಪ್ಪು ತುಂಬ ತುಂಬ ಒಳ್ಳೆಯದು, ಮೆಂತ್ಯ ಸೊಪ್ಪು ತುಂಬ ಒಳ್ಳೆಯದು. ಅಂದರೆ ಈ ರೀತಿ ಪದಾರ್ಥಗಳನ್ನು ನಾವು ಒದಗಿಸ್ಕೊಡ್ಬೇಕು. ಸೊ ಅದನ್ನು ಸಹಜವಾಗಿ ಊಟ ಮಾಡ್ತಾ ಇದ್ದಾರೆ, ಅವ್ರಿಗೆ ತೊಂದರೆ ಆಗ್ತಾನೂ ಇರೋದಿಲ್ಲ.